ನಿರ್ದೇಶಕ ಆ ಪದದಲ್ಲೇ ಒಂದು ಪವರ್ ಇದೆ ಇವನು ಒಬ್ನೆ ಕುಳಿತುಕೊಂಡು ಒಂದು ಕನ್ಸ್ ಕಾಣ್ತಾನೆ ಆ ಕನ್ಸಿಗೆ ಪಾತ್ರಗಳನ್ನು ಪೋಣಿಸಿ ಅದಕ್ಕೆ ಬರವಣಿಗೆಯ ರೂಪ ಕೊಡ್ತಾನೆ ಈ ಕೆಲಸವನ್ನು ಎಲ್ಲ ನಿರ್ದೇಶಕನು ಹಾನೆಸ್ಟ್ ಆಗಿ ಮಾಡ್ದ ಅಂದರೆ ಆ ಸಿನಿಮಾ ಕಮರ್ಷಿಯಲಿ ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಜನರ ಮನಸ್ಸಲ್ಲಿ ಒಂದು ಗೌರವ ಅಂತೂ ಪಡ್ಕೊಳ್ಳುತ್ತೆ ಹೀಗೆ ಒಂದಷ್ಟು ಸಿನಿಮಾಗಳನ್ನು ತೆಗೆದು ಹೆಸರು ಮಾಡಿದ ನಂತರ ಕೆಲವೊಂದು ನಿರ್ದೇಶಕರು ಹೀರೋ ಇಮೇಜ್ಗೋಸ್ಕರನೋ ಪ್ರೊಡ್ಯೂಸರ್ ಬಿಸ್ನೆಸ್ಗೋಸ್ಕರನೋ ಅಥವಾ ತಮ್ಮ ಲೇಸಿನೆಸ್ನಿಂದನೋ ಏನೋ ಸೋಲುಗಳನ್ನು ಕಂಡಿದ್ದಾರೆ ಬಟ್ ಸ್ವಲ್ಪ ಟೈಮ್ ತಗೊಂಡು ಇವರಿಗಿರೋ ಟ್ಯಾಲೆಂಟ್ನೆಲ್ಲ ಸರಿಯಾಗಿ ಉಪಯೋಗಿಸ್ಕೊಂಡು ಒಂದೊಳ್ಳೆ ಸಿನಿಮಾಗೆ ಕೈ ಹಾಕಿದ್ರು ಅಂದರೆ ಕಮ್ ಬ್ಯಾಕ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಸೊ ಇವತ್ತಿನ ವಿಡಿಯೋ ಅಂಥ ನಿರ್ದೇಶಕರ ಬಗ್ಗೆ ಫೈವ್ ಕನ್ನಡ ಡೈರೆಕ್ಟರ್ಸ್ ಹೂ ಶುಡ್ ಮೇಕ್ ಎ ಕಮ್ ಬ್ಯಾಕ್ ವಿತ್ ಫ್ರೆಶ್ ಸ್ಕ್ರಿಪ್ಟ್ಸ್ ಪ್ರೇಮ್ ಹ್ಯಾಟ್ರಿಕ್ ಡೈರೆಕ್ಟರ್ ಕರಿಯ ಎಕ್ಸ್ಕ್ಯೂಸ್ ಮಿ ಜೋಗಿ ಮೂರನ್ನು ನಾವು ಕಮರ್ಷಿಯಲಿ ಆ್ಯಂಡ್ ಕ್ರಿಟಿಕಲಿ ಎರಡೂ ರೀತಿ ಅಪ್ರಿಷಿಯೇಟ್ ಮಾಡ್ಬೋದು ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಹವ ಈಗಲೂ ಇದೆ ಬಟ್ ಅದಾದ ನಂತರ ಬಂದಂಥ ಸಿನಿಮಾಗಳಲ್ಲಿ ಅವರ ಶ್ರದ್ಧೆ ಕಾಣಿಸ್ಲೇ ಇಲ್ಲ ರಾಜ್ ಸಿನಿಮಾದ ಲೈನ್ ತರಹ ಪ್ರೇಮ್ ಅವರು ಬರೀ ದ ಶೋ ಮ್ಯಾನ್ ಆಗ್ಬಿಟ್ರು ಆದರೂ ಕನ್ನಡದಲ್ಲಿ ಪ್ರಮೋಷನ್ ಅನ್ನೋದನ್ನ ನೀಟಾಗಿ ಅರ್ಥ ಮಾಡ್ಕೊಂಡಿರೋದು ಇವರೇ ಹಳೆ ಸಿನಿಮಾಗಳ ರಿಸಲ್ಟ್ ಏನೇ ಆಗಿದ್ರು ಮುಂದಿನ ಸಿನಿಮಾಗೆ ಯಾವ ರೀತಿ ಹೈಪ್ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಇವರಿಂದ ಕಲ್ತ್ಕೋಬೇಕು ಮೇ ಬಿ ಆ ಹೈಪ್ಗೆ ತಕ್ಕಂಥ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಅವರಿಗೆ ಬೇಕಾಗಿರೋ ಹೆಸರು ಬರುತ್ತೆ ದುಡ್ಡು ಬರುತ್ತೆ ವೆಯ್ಟಿಂಗ್ ಫಾರ್ ಓಲ್ಡ್ ನಾನ್ ಪಾಪ್ಯುಲರ್ ಪ್ರೇಮ್ಸ್ ಫಿಲ್ಮ್ ಯೋಗರಾಜ್ ಭಟ್ ಎಲ್ಲದನ್ನು ಸಿಂಪಲ್ ಆಗಿ ಹೇಳೋ ನಮ್ಮ ಭಟ್ರು ಇವರ ಸಿನಿಮಾಗಳ ಬಗ್ಗೆ ಮಾತಾಡೋಕೆ ಸಮಯ ಸಾಲೋದಿಲ್ಲ ಅದರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಾಗಿದೆ ಎಷ್ಟೋ ದೊಡ್ಡ ದೊಡ್ಡ ಫಿಲಾಸಫಿನ ಇಷ್ಟು ಈಸಿಯಾಗಿ ಹೇಳ್ಬೋದು ಅಂತ ತೋರಿಸ್ಕೊಟ್ಟೋರು ಇವರು ಇವರಿಂದ ಕನ್ನಡ ಸಿನಿಮಾಗಳ ಬರವಣಿಗೆ ಶೈಲಿ ಚೇಂಜ್ ಆಯಿತು ಅಂದರೆ ತಪ್ಪಾಗಲ್ಲ ಆದರೆ ನಾವು ನೋಡಿ ಇಷ್ಟಪಟ್ಟಂಥ ಭಟ್ರು ಈಗಿನ ಅವರ ಸಿನಿಮಾಗಳಲ್ಲಿ ಎಲ್ಲೂ ಕಾಣಿಸ್ಲೇ ಇಲ್ಲ ಮೇ ಬಿ ತುಂಬ ಸಿನಿಮಾಗಳಿಗೆ ಸಾಹಿತ್ಯ ಬರೆದು ತಮ್ಮ ಕ್ರಿಯೇಟಿವಿಟಿನ ಕಳ್ಕೊಂಡ್ರ ಅನ್ನೋದು ನನ್ನ ಅನಿಸಿಕೆ ಬಟ್ ಹೀ ಈಸ್ ಸ್ಪೆಷಲ್ ಜಸ್ಟ್ ಸ್ವಲ್ಪ ಟೈಮ್ ತಗೊಂಡು ಒಂದೊಳ್ಳೆ ಗಾಳಿಪಟ ಮಾಡಿದ್ರೆ ಸಾಕು ದಾರ ಕಟ್ಟಿ ಹಾರಿಸೋಕೆ ನಾವು ರೆಡಿಯಾಗಿ ಕೂತಿದ್ದೀವಿ ಶಶಾಂಕ್ ನನ್ನ ಪ್ರಕಾರ ಇವರು ಕನ್ನಡದಲ್ಲಿ ಅದರಲ್ಲೂ ಈಗಿನ ಸಮಯದಲ್ಲಿ ಇರುವಂತಹ ಒಬ್ಬ ಸೆನ್ಸಿಬಲ್ ಡೈರೆಕ್ಟರ್ ಇವರು ಸಣ್ಣ ಸಣ್ಣ ಎಮೋಷನ್ಸ್ನ ತುಂಬ ಚೆನ್ನಾಗಿ ತಮ್ಮ ಸಿನಿಮಾಗಳಲ್ಲಿ ಅಳವಡಿಸ್ಕೊಳ್ತಾರೆ ಮೊಗ್ಗಿನ ಮನಸ್ಸು ಕೃಷ್ಣನ್ ಲವ್ ಸ್ಟೋರಿ ಕೃಷ್ಣ ಲೀಲಾ ಇವೆಲ್ಲ ಸಿನಿಮಾಗಳಲ್ಲಿ ವರ್ಕ್ ಆಗಿದ್ದು ಕೂಡ ಅದೇ ಇವರ ಇತ್ತೀಚಿನ ಸಿನಿಮಾಗಳು ಮುಂಗಾರು ಮಳೆ ಟು ಹಾಗೆ ತಾಯಿಗೆ ತಕ್ಕ ಮಗ ಇವೆರಡರ ರೈಟಿಂಗ್ ಹಾಗೆ ರಿಸಲ್ಟ್ ಬಗ್ಗೆ ಸೆಪರೇಟ್ ಆಗಿ ಹೇಳೋದು ಬೇಕಾಗಿಲ್ಲ ಸೊ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ವಾಪಸ್ ಬಂದ್ರೆ ಖಂಡಿತ ಇವರು ನಮ್ಮ ಕನ್ನಡದ ಒಬ್ಬ ಹೆಮ್ಮೆಯ ನಿರ್ದೇಶಕ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಗುರುಪ್ರಸಾದ್ ಕನ್ನಡದ ಸಿನಿಮಾಗಳನ್ನ ಆಸ್ಕರ್ ಲೆವೆಲ್ಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಅದು ಬಿಡಿ ಅದನ್ನು ಸೈಡ್ಗಿಟ್ರೆ ಇವರು ಮಾಡೋ ಎಲ್ಲ ಸಿನಿಮಾಗಳು ಫಾರ್ಮುಲಾ ಅನ್ನೋ ಪದದಿಂದ ತುಂಬ ದೂರ ಇದ್ವು ಮಠ ಸಿನಿಮಾದಲ್ಲಿರೋ ಕಾನ್ಸೆಪ್ಟ್ನ ಕೈಗೆತ್ಕೊಳ್ಳೋಕೆ ಒಂದು ಭಂಡ ಧೈರ್ಯ ಬೇಕು ಸಮಾಜದ ಸತ್ಯಗಳನ್ನು ಕಾಮಿಡಿ ಡೈಲಾಗ್ಗಳಲ್ಲಿ ಹೇಳಿದರು ಮುಂದೇನು ಈ ರೀತಿಯ ಪ್ರಯತ್ನಗಳು ಎಷ್ಟೋ ಬರುತ್ತವೆ ಅಂತ ನಾನು ಅಂದ್ಕೊಂಡಿದ್ದೆ ತಕ್ಕ ಮಟ್ಟಿಗೆ ಬಂದ್ವು ಕೂಡ ಎದ್ದೇಳು ಮಂಜುನಾಥ ಡೈರೆಕ್ಟರ್ ಸ್ಪೆಷಲ್ ಹೀಗೆ ಬಟ್ ಅದಾದ ನಂತರ ಅವ್ರು ಕಾಣಿಸ್ಕೊಂಡಿದ್ದು ಬರೀ ಕಾಂಟ್ರವರ್ಸಿಗಳಲ್ಲಿ ಇಲ್ಲ ರಿಯಾಲಿಟಿ ಶೋಗಳಲ್ಲಿ ಮಾತ್ರ ಈವನ್ ಆಗಿ ಬಂದ ಎರಡನೇ ಸಲ ಸಿನಿಮಾ ಕೂಡ ಒಳ್ಳೆಯ ಸಿನಿಮಾನೇ ಬಟ್ ಸಿನಿಮಾನ ಮೊದಲಿನ ಥರ ಸೀರಿಯಸ್ ಆಗಿ ತಗೊಂಡ್ರೆ ಇವರಿಂದ ಇನ್ನೂ ಹೆಚ್ಚಿನ ಒಳ್ಳೆಯ ಪ್ರಯತ್ನಗಳು ಹೊರಗೆ ಬರ್ತವೆ ಅನ್ನೋದು ನನ್ನ ಅನಿಸಿಕೆ ಆರ್ ಚಂದ್ರು ಇವರು ಕೂಡ ಪ್ರೇಮ್ ಅವರ ಲಿಸ್ಟ್ಗೆ ಸೇರ್ತಾರೆ ಮೈಲಾರಿ ಚಾರ್ಮಿನಾರ್ ಹೀಗೆ ಒಳ್ಳೆಯ ಸಿನಿಮಾಗಳನ್ನು ಕೊಟ್ಟು ಅದಾದ ನಂತರ ಬರೀ ಪ್ರಚಾರಕ್ಕೆ ಸೀಮಿತ ಆಗಿದ್ದಾರೆ ಈಗ ಕಬ್ಜಾ ಸಿನಿಮಾದ ಮೂಲಕ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳ್ಬೋದು ಇಂಥ ಪ್ರಯತ್ನಗಳಿಗೆ ಎಲ್ಲರ ಸಪೋರ್ಟ್ ಇದ್ದೇ ಇರುತ್ತೆ ಆದ್ರೆ ನೀವು ಮಾತಾಡೋಕ್ಕಿಂತ ನಿಮ್ಮ ಸಿನಿಮಾ ಮಾತಾಡಿದ್ರೆ ಆಟೋಮೆಟಿಕಲಿ ನಿಮ್ಮ ಬಗ್ಗೆನೂ ಜನ ಮಾತಾಡ್ಕೊಳ್ತಾರೆ ಅನ್ನೋದು ಎಲ್ಲರ ಅಭಿಪ್ರಾಯ ಸೆಪ್ಟೆಂಬರ್ ಹದಿನೆಂಟಕ್ಕೆ ಕಬ್ಜಾ ಸಿನಿಮಾದ ಟೀಸರ್ ಬರ್ತಾ ಇದೆ ಸೊ ಅಲ್ಲಿ ಅವರ ವರ್ಕ್ನ ನೋಡೋದಕ್ಕೆ ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಪರ್ಸನಲ್ ಅಡಿಷನ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವಿ ಸರ್ ಬರೀ ಒಬ್ಬ ಡೈರೆಕ್ಟರ್ ಆಗಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ ಅದು ಆಗತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಈವೆನ್ ಗೆಸ್ ಮಾಡೋಕ್ಕೂ ಆಗಲ್ಲ ಸೊ ಇಷ್ಟು ನನ್ನ ಹತ್ರ ಇದ್ದಂಥ ವಿಷಯ ಇವತ್ತಿಗೆ ನಮ್ಮಲ್ಲೂ ಕೂಡ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಇದ್ದಾರೆ ಆದ್ರೆ ಒಂದಷ್ಟು ಸಿನಿಮಾಗಳ ನಂತರ ತಮ್ಮ ಕನ್ಸಿಸ್ಟೆನ್ಸಿನ ಕಳ್ಕೊಳ್ತಾ ಇದ್ದಾರೆ ಒಂದು ಇಂಡಸ್ಟ್ರಿ ಬೆಳೆಯೋಕೆ ಡೈರೆಕ್ಟರ್ಗಳು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಸೊ ಇವರೆಲ್ಲ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿದ್ರೆ ನಮ್ಮ ಕಂಟೆಂಟ್ ಇನ್ನೂ ಬೆಟರ್ ಆಗೋದು ಗ್ಯಾರಂಟಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹೊಸ ಅಪ್ಡೇಟ್ಗಳಿಗಾಗಿ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡಿ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಇಸ್ ವರುಣ್ ಸೈನಿಂಗ್ ಆಫ್